श्री राघवेंद्र स्वामी एंतह महामहिमरू अन्नुवुदक्के ई पवाडवे साक्षी। श्री राघवेंद्र स्वामी आराधकरु अवरन्नु एष्टु स्मरिसिदरु साकागुवुदिल्ल, नावु रायरन्नु संपूर्ण नंबिद्देवे। अंतह भक्तरु कूड श्री रायरन्नु सरियागि आराधिसलु साध्यविल्ल, कारण ನಾವು ನಮ್ಮ ಸುಖ ಸಂತೋಷ ಲೌಕಿಕ ಸುಖಕ್ಕಾಗಿ ಅವರನ್ನು ನಂಬಿದ್ದೇವೆ, ಹೊರತು ಅವರ ಕಾರ್ಯ ಎಂತಹದು, ಅವರು ಎಂತ ಮಹಿಮರು ಅನ್ನುವುದಕ್ಕೆ ನಾವು ತಿಳಿಯಲು ಸಾಧ್ಯವಿಲ್ಲ, ನಮಗೆ ಸಾಮರ್ಥ್ಯವೂ ಇಲ್ಲ. ಹೊಟ್ಟೆ ತುಂಬುವುದಷ್ಟೇ ಮಾತ್ರ ನಾವು ಯೋಚನೆ ಮಾಡುತ್ತೇವೆ. ನಾವು ತಿಂದ ಆಹಾರದಲ್ಲಿ ಎಷ್ಟೊಂದು ಗುಟ್ಟು ಅಡಗಿದೆ ಎಂಬ ಪರಿಜ್ಞಾನ ನಮಗೆ ಇರುವುದಿಲ್ಲ. ಷಡ್ರಸಗಳು ಸರಿಯಾದ ಪ್ರಮಾಣದಲ್ಲಿದ್ದರೆ ಮಾತ್ರ ರುಚಿ, ಆದರೆ ಅದರ ಉತ್ಪತ್ತಿ, ಅದರ ಹಿಂದೆ ಇರುವ ಮಹಾಕಾರ್ಯಗಳ ಅರಿವು ನಮಗಿದೆಯೇ? ಕಾರಣ ನಮ್ಮ ಮನಸ್ಸಿನ ಸ್ಥಿತಿ ಹಸಿವಾಗಿದೆ ಎಂಬ ಅರಿವು ಮಾತ್ರ ನಮಗಿರುವುದು. ಹಸಿವನ್ನು ಕಡಿಮೆ ಮಾಡಿಕೊಳ್ಳುವುದಕ್ಕೆ ಮಾತ್ರ ನಾವು ಯೋಚನೆ ಮಾಡುತ್ತಿರುತ್ತೇವೆ. ತಪ್ಪು ತಿಳಿಯಬೇಡಿ, ನಾನು ಯಾಕೆ ಇಷ್ಟೆಲ್ಲ ಹೇಳಿದೆ ಅಂದರೆ, ಶ್ರೀ ರಾಯರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಉದ್ದೇಶ ನಮಗಿರಬೇಕು. ಆಗ ಮಾತ್ರ ಅವರ ಅನುಗ್ರಹ ಸಂಪೂರ್ಣ ಸಾಧ್ಯ. ಈ ಸತ್ಯ ಕಥೆಗಳನ್ನು ನೀವು ಕೇಳುವಂತರಾಗಬೇಕು, ಮನಸ್ಸಿಟ್ಟು ಕೇಳಿ. ಕರಾಡದಲ್ಲಿ ಒಬ್ಬರು ವಾಸುದೇವ ಪಂತ ಅಂತ ಮಹಾ ಶ್ರೀಮಂತರಿದ್ದರು. ಅವರು ರಾಯರ ಮಠಕ್ಕೆ ಸೇರಿದವರಾಗಿದ್ದರು. ಒಮ್ಮೆ ರಾಘವೇಂದ್ರ ಸ್ವಾಮಿಗಳವರು ನಾಸಿಕಕ್ಕೆ ಬಂದು ಕೆಲವು ದಿನ ಗೋದಾವರಿ ಸ್ನಾನ ಮಾಡಿ ಹರ್ಷಿತರಾಗಿ ಕರಾಡ ಎಂಬಲ್ಲಿಗೆ ದಯಮಾಡಿಸಿದರಂತೆ. ಕರಾಡದಲ್ಲಿ ಅನೇಕರಿದ್ದರು ಮಠದ ಶಿಷ್ಯರು, ಅದರಲ್ಲಿ ಪ್ರಮುಖರೇ ಈ ವಾಸುದೇವ ಪಂತ ಅನ್ನುವ ವ್ಯಕ್ತಿ. ರಾಜಕೀಯ ಸಾಮಾಜಿಕದಲ್ಲಿ ಪ್ರಮುಖರಾದ ಶ್ರೀಮಂತರಾಗಿದ್ದರು ಇವರು. ಗುರುವರ್ಯರನ್ನು ತಮ್ಮ ಮನೆಯಲ್ಲಿ ಸ್ವಾಗತ ಮಾಡಿದರು. ವಾಸುದೇವ ಪಂತರು ಗುರುಗಳಿಗೆಲ್ಲ ಸೌಕರ್ಯಗಳನ್ನು ಏರ್ಪಡಿಸಿಕೊಟ್ಟು ಪ್ರತಿದಿನ ಒಬ್ಬೊಬ್ಬರ ಮನೆಯಲ್ಲಿ ಭಿಕ್ಷೆವಾಗುವಂತೆ ವ್ಯವಸ್ಥೆ ಮಾಡಿದರಂತೆ. ಶ್ರೀಯವರು ಅಲ್ಲಿ 10-15 ದಿನಗಳು ಪ್ರತಿದಿನ ಇದ್ದು ಪಾಠ ಪ್ರವಚನ, ಮಂತ್ರ ಮುದ್ರಾಧಾರಣೆ ಎಲ್ಲ ಮಾಡುತ್ತಿದ್ದರಂತೆ. ತೀರ್ಥಪ್ರಸಾದಗಳಿಂದ ಶಿಷ್ಯ ಭಕ್ತ ಜನರನ್ನು ಅನುಗ್ರಹಿಸುತ್ತಿದ್ದರಂತೆ. ವಾಸುದೇವ ಪಂತರ ಮನೆಯಲ್ಲಿ ಗುರುಗಳು ಹೊರಡುವ ದಿನ ವಿಜೃಂಭಣೆಯಿಂದ ಭಿಕ್ಷೆ ನೆರವೇರುತ್ತಂತೆ. ಅಂದು ದಿನ ಸಂಜೆ ದೀಪಾರಾಧನೆ ಕಾಲಕ್ಕೆ ಮುಂಚೆ ಕೆಲವೊಂದು ಗೃಹಸ್ಥರು ಪಂತರನ್ನು ಗುರುಗಳು ಸಂಗೀತ ಶಾಸ್ತ್ರ ಕುವಿದರೆಂದು ಕೇಳಿದ್ದೇವೆ. ಮಹಾರಾಷ್ಟ್ರದ ಶ್ರೇಷ್ಠ ಸಂಗೀತಗಾರರ ಕಚೇರಿ ಇರಿಸಿದ್ದರೆ ಬಹಳ ಚೆನ್ನಾಗಿರ್ತಿತ್ತು ಎಂದು ಕೇಳಿದಾಗ ಪಂತರು, ನಮ್ಮ ಸೋದರಳಿಯ ಸುರೇಂದ್ರ ಸಂಗೀತ ಸೇವೆಯಿಂದ ಗುರುಗಳನ್ನು ತುಂಬ ಸಂತೋಷಪಡಿಸಬಹುದಾಗಿತ್ತು. ಏನು ಹೇಳುವುದು, ದುರ್ವಿಧಿಯು ಅವನ ಭಾಗ್ಯಕ್ಕೆ ಮುಖ ಕವಿದಂತೆ ಆಗಿದೆ ಎಂದು ಹೇಳಿ ತುಂಬ ನಿಟ್ಟುಸಿರುಬಿಟ್ರು. ಅದನ್ನು ಕೇಳಿದ ಮಠದವರಿಂದ ತಿಳಿದ ಶ್ರೀಗಳವರು ಇದೆಲ್ಲ ರಾಘವಸ್ವಾಮಿಗಳಿಗೆ ಗೊತ್ತಾಯಿತು. ಕರೆಸಿಕೊಂಡು ವಿಚಾರ ಮಾಡಿದರು. ಪಂತರು ತುಂಬ ಕಣ್ಣೀರು ಸುರಿಸುತ್ತಾ, ಮಹಾಸ್ವಾಮಿ, ನನ್ನ ಸೋದರಳಿಯ ಸುರೇಂದ್ರನನ್ನು ತಾವು ನೋಡಿದ್ದೀರಿ, ಅವನು ಈಗ 1 ವರ್ಷದಿಂದ ಬಹಳ ಮೂಕನಾಗಿದ್ದಾನೆ, ಅದೇನಾಯಿತು ಗೊತ್ತಿಲ್ಲ. ಅವನು ಹಿಂದೂಸ್ತಾನಿ ಸಂಗೀತದಲ್ಲಿ ಮಹಾವಿದ್ವಾಂಸನಾಗಿದ್ದನು. ಅವನ ಕೀರ್ತಿ ಇಡೀ ಮಹಾರಾಷ್ಟ್ರದಲ್ಲೆಲ್ಲ ಹರಡಿತ್ತು. ಅದನ್ನು ಸಹಿಸದ ಯಾರು ದ್ರೋಹಿಗಳು ಅವನ ಮಾತೇ ಹೋಗುವಂತೆ ಅಭಿಚಾರಿಕ ಪ್ರಯೋಗ ಮಾಡಿದ್ದಾರೆ ಗುರುದೇವ. ಅದನ್ನು ಸರಿಪಡಿಸಲು ಎಲ್ಲ ರೀತಿಯಿಂದ ಯತ್ನಿಸಿದರೂ ಕೂಡ ಫಲಕಾರಿಯಾಗಲಿಲ್ಲ. ಅವನು ತಮ್ಮ ಮುಂದೆ ಆಡಿ ಅನುಗ್ರಹ ಪಡೆಯುವ ಭಾಗ್ಯವಿಲ್ಲದಂತಾಯಿತು. ಗುರುಗಳಿಗೆ ಸುರೇಂದ್ರನಲ್ಲಿ ಬಹಳ ಕರುಣೆಯುಂಟಾಯಿತು. ಅವನ ಇಂದ್ರಿಯ ಧರ್ಮಕ್ಕೆ ಹೋದರಂತೆ ರಾಘವೇಂದ್ರ ಸ್ವಾಮಿಗಳವರು. ಏನೋ ನಿರ್ಧರಿಸಿದವರಂತೆ ರಾಘವೇಂದ್ರ ಸ್ವಾಮಿಗಳವರು, ಪಂತರೇ, ನಿಮ್ಮ ಸೋದರಳಿಯನನ್ನು ನಮ್ಮಲ್ಲಿಗೆ ಕರೆದುಕೊಂಡು ಬನ್ನಿ ಅಂತ ಹೇಳಿದರಂತೆ. ಪಂತರು ಸುರೇಂದ್ರನನ್ನು ಕರೆತಂದರು. ಗುರುಗಳಿಗೆ ನಮಸ್ಕರಿಸಿ ಆಗ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾ ಇದ್ದಾರೆ, ಪಂತರೇ, ನಿಮ್ಮ ಸುರೇಂದ್ರನು ಇಂದು ರಾತ್ರಿ ಸಂಗೀತ ಕಚೇರಿ ಮಾಡುತ್ತಾನೆ, ಶ್ರೀ ಮೂಲರಾಮ ಅನುಗ್ರಹಿಸುತ್ತಾನೆ, ಚಿಂತಿಸಬೇಡಿ.
ಎಂದು ರಾಘವೇಂದ್ರ ಸ್ವಾಮಿಗಳವರು ಸುರೇಂದ್ರನನ್ನೇ ನಿಟ್ಟಿಸಿ ನೋಡಿದರಂತೆ. ನೋಡಿ, ಮೂಕನಾಗಿದ್ದ ರಾಯರ ಅನುಗ್ರಹ ಎಂಥ ಮೂಕೋಪಿ ಯತ್ಪ್ರಸಾದೇನ ಕುಂದಶಯನಾಯಿತಿ ರಾಜರಾಜಾಯಿತಿ ರಿಕ್ತ ರಾಘವೇಂದ್ರಂ ತಮಾಶಯಿ. ಸುರೇಂದ್ರನು ಬಹಳ ಭಕ್ತಿಯಿಂದ ಗುರುಗಳಿಗೆ ನಮಸ್ಕರಿಸಿ ದೂರದಲ್ಲಿ ನಿಂತನಂತೆ. ಆಗ ರಾಘವೇಂದ್ರ ಸ್ವಾಮಿಗಳವರು ಅವನ ಶಿರಸ್ಸಿನ ಮೇಲೆ ಕರಸ್ಪರ್ಶ ಮಾಡಿದರಂತೆ. ಒಂದು ವಿಚಿತ್ರ ಕಾರ್ಯ ನಡೆಯಿತಂತೆ. ಶ್ರೀಗಳವರ ಕಣ್ಣುಗಳಿಂದ ಒಂದು ದಿವ್ಯ ಕಾಂತಿ ಹೊರಹೊಮ್ಮಿ ಅದು ಸುರೇಂದ್ರನತ್ತ ಬರುತ್ತಿರುವಂತೆ ಸುರೇಂದ್ರನಿಗೆ ಭಾಸವಾಯಿತಂತೆ. ಅರ್ಥ ಮಾಡಿಕೊಳ್ಳಿ ರಾಯರ ಭಕ್ತರೇ, ಎಂತಹ ಅಚ್ಚರಿ, ಸಂಭ್ರಮ, ಆನಂದದಿಂದ ನೋಡುತ್ತಿರುವಂತೆಯೇ ಗುರುಗಳ ನೇತ್ರದಿಂದ ಹೊರಹೊಮ್ಮಿದ ಕಾಂತಿಪುಂಜವು ಸುರೇಂದ್ರನ ಕಂಠವನ್ನು ಸ್ಪರ್ಶಿಸಿದಂತಾಯಿತಂತೆ. ಯಾವುದೋ ಒಂದು ಅದ್ಭುತ ಶಕ್ತಿ ತನ್ನ ಕಂಠವನ್ನು ಪ್ರವೇಶಿಸಿದ ಅನುಭವವಾಗಿ ಇದ್ದಕ್ಕಿದ್ದಂತೆ ಸುರೇಂದ್ರನು ಗುರುದೇವ ಉದ್ಧೃತನಾದೆ ಅನುಗ್ರಹೀತನಾದೆ ಎಂದು ಕೂಗಿಬಿಟ್ಟನಂತೆ. ಅದನ್ನು ಕೇಳಿ ಪಂಥರು ಅವರ ಜೊತೆಯಲ್ಲಿದ್ದವರಿಗೆಲ್ಲ ಬಹಳ ಆಶ್ಚರ್ಯ ಆಯಿತು. ಸೋದರಳಿಯನನ್ನು ನೋಡುತ್ತಾ, ಸುರೇಂದ್ರ ನೀನೇ ಮಾತನಾಡಿದೆಯಾ ಎಂದು ಪ್ರಶ್ನಿಸಿದರಂತೆ. ಸುರೇಂದ್ರ ಆನಂದ ಬರದಿಂದ, ನಿಜಮಾವ, ನಾನೇ ಮಾತನಾಡಿದೆ, ಅದಕ್ಕೆ ಕಾರಣ ಈ ಗುರು ಮಹಾರಾಜರ ಅನುಗ್ರಹ ಎಂದು ಕಣ್ಣಿನಲ್ಲಿ ನೀರು ರಾಘವೇಂದ್ರ ಸ್ವಾಮಿಗಳವರ ಪಾದ ನೆನೆಯುತ್ತಾ ಇದೆ. ಗುರುಗಳಿಗೆ ನಮಸ್ಕರಿಸಿದರಂತೆ. ಗುರುಗಳು, ಎಲ್ಲ ಶ್ರೀ ಮೂಲರಾಮನ ಕೃಪೆ, ಅವರು ನಿನ್ನ ಸಂಗೀತ ಕೇಳಲು ಹೀಗೆ ಅನುಗ್ರಹಿಸಿದ್ದಾನೆ. ರಾತ್ರಿ ಗಾಯನದಿಂದ ಶ್ರೀಹರಿಯನ್ನು ಆನಂದಗೊಳಿಸು ಎಂದು ಆಜ್ಞಾಪಿಸಿದರಂತೆ. ಗುರುಗಳು ತೋರಿದ ಮಹಿಮೆ ಕರುಣ್ಯಗಳು ಕರಾಡದಲ್ಲೆಲ್ಲ ಮಿಂಚಿದಂತೆ ಹರಡಿ ಪಂಥರ ಮನೆಯೇ ಒಂದು ಬಿಡಾರವಾಯಿತಂತೆ. ಒಂದು ವರ್ಷದಿಂದ ಮೂಕನಾಗಿದ್ದ ಸುರೇಂದ್ರನಿಗೆ ವಾಕ್ಶಕ್ತಿಯನ್ನಿತ್ತು ಕರುಣಿಸಿದ ಗುರುಗಳನ್ನು ಸರ್ವರು ಕೊಂಡಾಡಿದರಂತೆ. ಅವತ್ತಿನ ರಾತ್ರಿ ತಂಬೂರಿಗಳು ಝೇಂಕರಿಸುತ್ತಿರಲು ಸುರೇಂದ್ರನು ಪರಮಾನಂದದಿಂದ ಕಚೇರಿಯನ್ನು, ಸಂಗೀತ ಕಚೇರಿಯನ್ನು ನೆರವೇರಿಸಿದರಂತೆ. ಸಂಗೀತದಲ್ಲಿ ಪಾರಂಗತರಾದ ಅವನ ಗಾಯನ ವೈಭವದಿಂದ ಗುರುವರರು ಪರಮಾನಂದ ತಂದಿರಲಾದರು. ನೂರಾರು ಜನರು ಅದನ್ನು ಕಣ್ಣಾರೆ ಕಂಡು ಸುರೇಂದ್ರ ಸಂಗೀತವನ್ನು ಕೇಳಿ ವಿಸ್ಮಿತರಾಗಿ ರಾಘವೇಂದ್ರ ಸ್ವಾಮಿಗಳವರ ಅತ್ಯಂತ ಅದ್ಭುತ ಶಕ್ತಿಯ ಪವಾಡವನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದರಂತೆ. ಇದಲ್ಲವೇ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ. ರಾಘವೇಂದ್ರ ಸ್ವಾಮಿಗಳವರು ಚೋಳನಾಡಿನ ಒಂದು ರಾಮಪುರ ಅಂತ ಊರಿತ್ತಂತೆ. ಅಲ್ಲಿ ಭೂಸುರ ಅಗ್ರಹಾರಕ್ಕೆ ಬಹಳ ಸಂತೋಷದಿಂದ ದಯ ಮಾಡಿಸಿದರಂತೆ. ಅಲ್ಲಿರುವ ಭಕ್ತರ ಪ್ರಾರ್ಥನೆಯಂತೆ ಒಂದೆರಡು ದಿವಸ ಅಲ್ಲಿ ಇರಬೇಕಾಗಿತ್ತು. ಶ್ರೀಯವರ ಪರಿಚಾರಕರಲ್ಲಿ, ಸೇವೆ ಮಾಡುವ ಪರಿಚಾರಕರಲ್ಲಿ ಗುರು ವೆಂಕಟ, ಇವೆಲ್ಲ ನಡೆದ ಸತ್ಯ ಕಥೆಗಳು. ಗುರು ವೆಂಕಟನೆಂಬ 28 ವರ್ಷ ಅವನಿಗೆ, ಸುಮಾರು 4-6 ವರ್ಷಗಳಿಂದ ದ್ವಾರಪಾಲಕನಾಗಿ ಭಯಭಕ್ತಿಗಳಿಂದ ಸೇವಿಸುತ್ತಾ ಗುರುಗಳ ಅನುಗ್ರಹಕ್ಕೆ ತುಂಬ ಪಾತ್ರನಾಗಿದ್ದನಂತೆ. ಅವನು ಶ್ರೀಪಾದ ಪುತ್ರರಾದ ಲಕ್ಷ್ಮೀನಾರಾಯಣ ಆಚಾರ್ಯರಲ್ಲಿ ವೇದ ವೇದಾಂತ ಶಾಸ್ತ್ರಗಳನ್ನು ಅಧ್ಯಯನ ಮಾಡ್ತಿದ್ದಂತೆ. ಅಲ್ಲಿರುವ ದೈವಯೋಗದಿಂದ ಆ ಅಗ್ರಹಾರದ ಗೃಹಸ್ಥರೊಬ್ಬರ ಪುತ್ರಿ, ಅವರ ಹೆಸರು ಮಂಗಳ ಎಂಬ ಕನ್ಯೆಯೊಡನೆ ಈ ಗುರು ವೆಂಕಟನ ಲಗ್ನ ಆಯ್ತಂತೆ. ಆ ಕನ್ಯೆಯು ವಯಸ್ಸಿಗೆ ಬಂದಿದ್ದಳಂತೆ. ಗುರುಗಳ ಸನ್ನಿಧಿಯಲ್ಲಿಯೇ ತಮ್ಮ ಅಳಿಯನಿರುವುದನ್ನು ಕಂಡು ಗೃಹಸ್ಥರು ತಮ್ಮ ಮಗಳ ನಿಷೇಕವನ್ನು
ನೆರವೇರಿಸಲು ಗುರುಗಳಪ್ಪಣೆ ಪಡೆದರಂತೆ. ಗುರು ವೆಂಕಟನನ್ನು ಮಾವ ಮನೆಗೆ ಕರೆದೊಯ್ದರು. ಮರುದಿನ ಗುರುಗಳು ಆ ಗೃಹಸ್ಥನ ಮನೆಗೆ ದಯಮಾಡಿಸಿ ಈ ಗುರು ವೆಂಕಟ ಮತ್ತು ಮಂಗಳೇರಿದರಲ್ಲ ಅವರಿಂದ ಪಾದಪೂಜೆಯನ್ನು ಸ್ವೀಕರಿಸಿ ಅವರಿಗೆ ಆಶೀರ್ವಾದ ಮಾಡಿದರಂತೆ. ದೀರ್ಘಾಯುಷ್ಮಾನುಭವ ದೀರ್ಘ ಸುಮಂಗಲಿ ಭವ ಸುಪುತ್ರ ಪ್ರಾಪ್ತಿರಸ್ತು ಎಂದು ಆಶೀರ್ವದಿಸಿ ಫಲಮಂತ್ರಾಸತೆ ಕರುಣಿಸಿದರಂತೆ. ಅಂದು ರಾತ್ರಿ ಸುಮಾರು 10 ಗಂಟೆಯ ಹೊತ್ತಿನಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಪಂಡಿತರೊಡನೆ ಲೋಕಾಭಿರಾಮರಾಗಿ ಮಾತನಾಡುತ್ತಿರುವಾಗ ಗುರುಗಳೇ ಕಾಪಾಡಿ ಕಾಪಾಡಿ ಎನ್ನುತ್ತಾ ಓರ್ವ ತರುಣಿಯು ಶ್ರೀಗಳವರಿಗೆ ಅಡ್ಡಬಿದ್ದಳು. ಅವಳು ಯಾರು ಗೊತ್ತಾ? ಗುರು ವೆಂಕಟನ ಮಳದಿ ಮಂಗಳ ಎಂದು ಗುರುತಿಸಿದ ಶ್ರೀಗಳವರು, ಕುಮಾರಿ ಪತಿಯ ಬಳಿ ಇರಬೇಕಾದವಳು ಇಲ್ಲಿಗೇಕೆ ಬಂದೆಯಮ್ಮ? ನಿನ್ನ ಕಣ್ಣೀರಿಗೆ ಕಾರಣವೇನು ಎಂದು ಪ್ರಶ್ನಿಸಿದರಂತೆ. ಅದೇ ವೇಳೆಗೆ ಮಂಗಳೆಯ ತಾಯಿ ತಂದೆಯರು ಅಲ್ಲಿಗೆ ಬಂದರು. ಮಂಗಳೆಯಳುತ್ತ, ಗುರುವರ್ಯ ಇನ್ನೆಲ್ಲಿ ಹೇಗತಿ? ನಾನು ಭಾಗ್ಯಹೀನಳು. ಇಂದು ಬೆಳಗ್ಗೆ ತಾವು ದೀರ್ಘಾಯುಷ್ಮಾನುಭವ ದೀರ್ಘ ಸುಮಂಗಲೀಭವ ಎಂದು ಆಶೀರ್ವದಿಸಿದಿರಿ. ಅದೀಗ ಹುಸಿಯಾಗಲಿದೆ ಗುರುದೇವ. ನನಗೆ ಮಾಂಗಲ್ಯ ಭಿಕ್ಷೆ ನೀಡಿ ಎಂದು ಕಾಪಾಡಿ ಎಂದು ಈನಲಾಗಿ ನಮಸ್ಕರಿಸಿದಳಂತೆ. ಅವಳ ಮಾತು ಕೇಳಿ ಗುರುರಾಜರಿಗೆ ಆಘಾತವಾದಂತಾಯಿತು. ಶಾಂತಂ ಪಾಪಂ, ಮಗಳೇ ನೀನು ಏನು ಹೇಳುತ್ತಿರುವಿ ಸ್ಪಷ್ಟವಾಗಿ ತಿಳಿಸು ಎಂದರು. ಆಗ ಮಂಗಳೆಯ ತಂದೆಯು ಮುಂದೆ ಬಂದು, ಸ್ವಾಮಿ ಇಂದು ರಾತ್ರಿ ಆರತಿ ಮಾಡಿ ಮಗಳು ಅಳಿಯನನ್ನು ಕೋಣೆಗೆ ಕಳಿಸಿದೆವು. ಅಳಿಯನು ಕೊಟ್ಟಡಿಯೊಳಗೆ ಪ್ರವೇಶಿಸುತ್ತಿರಲು ಆಯ ತಪ್ಪಿ ಬಾಗಿಲಿಗೆ ಎಡವಿ ಬಿದ್ದ. ಅಷ್ಟೇ ಸ್ವಾಮಿ, ಅವನ ತಲೆಗೆ ಭಾರಿ ಪೆಟ್ಟು ಬಿದ್ದು ತರಗಲೆಯಂತೆ ಸುತ್ತಿ ನೆಲದ ಮೇಲೆ ತೊಪ್ಪನೆ ಬಿದ್ದ. ನಾವು ಗಾಬರಿಯಾಗಿ ತಲೆಗೆ ನೀರು ತಟ್ಟಿ ಉಪಚರಿಸಿದೆವು, ಜ್ಞಾನವೇ ಬಂದಿಲ್ಲ. ವೈದ್ಯರನ್ನು ಕರೆಸಿದೆವು, ಅವರು ಪರೀಕ್ಷಿಸಿ ಜ್ಞಾನ ಬರುವುದು ತುಂಬ ಕಷ್ಟ ಅಂತ ಹೇಳಿದರು. ಸ್ವಾಮಿ ಈಗಾಗಲೇ ಮೃತನಾಗಿದ್ದಾನೆ ಅಥವಾ ಇನ್ನು 1 ಗಂಟೆಯೊಳಗೆ ಮೃತನಾಗುತ್ತಾನೆ ಎಂತ ದುಃಖದಿಂದ ಹೇಳಿಕೊಂಡಂತೆ. ವೈದ್ಯರ ಮಾತು ಕೇಳಿದೊಡನೆಯೇ ಮಂಗಳೆಯು ಹುಚ್ಚಳಂತೆ ಓಡುತ್ತಾ ಇಲ್ಲಿಗೆ ಬಂದಳು. ನೀವೇ ನನ್ನ ಮಗಳ ಮಾಂಗಲ್ಯ ಉಳಿಸಿಕೊಡಬೇಕು ಕಾಪಾಡಬೇಕು ಎಂದು ಕಣ್ಣೀರು ಸುರಿಸುತ್ತಾ ಪ್ರಾರ್ಥಿಸಿದರಂತೆ ಮಂಗಳೆಯ ತಂದೆ. ಗುರುರಾಜರ ಹೃದಯ ಕರಗಿತು. ಪರಮ ಮಂಗಳ ಮೂರ್ತಿ ಶ್ರೀ ಮೂಲರಾಮನಿರುವಲ್ಲಿ ಅಮಂಗಳಕ್ಕೆ ಅವಕಾಶವೇ ಇಲ್ಲ. ಶ್ರೀ ಹರಿವಾಯುಗಳು ನಮ್ಮ ಆಶೀರ್ವಚನವನ್ನು ಸತ್ಯ ಮಾಡಿಸುವರು, ಚಿಂತಿಸಬೇಡಿ ಎಂದು ಹೇಳಿ ಸಮಾಧಾನ ಮಾಡಿ ಪದ್ಮಾಸೀನರಾಗಿ ಬಲಕರದಿಂದ ಹೃದಯವನ್ನು ಸ್ಪರ್ಶಿಸಿ ಧ್ಯಾನಾಸಕ್ತರಾದರಂತೆ. ಸ್ವಲ್ಪ ಸಮಯವಾದ ಮೇಲೆ ಗುರುಗಳು ಕಣ್ತೆರೆದು, ಮಗಳೇ ನಮ್ಮ ಆಶೀರ್ವಾದ ಹುಸಿಯಾಗದಮ್ಮ, ಇದೊಂದು ಅಪಮೃತ್ಯು ಬಂದೊದಗಿದೆ ಅಷ್ಟೇ, ಅದು ಪೂರ್ವಾರ್ಜಿತ ಪಾಪದ ಫಲವಾಗಿ ಗುರು ವೆಂಕಟನು ಬದುಕುತ್ತಾನೆ, ಚಿಂತಿಸಬೇಡ ಮಗಳೇ ಎಂದು ಹೇಳಿ ತಂಡ ಕಮಂಡಲುದಾರಿಗಳಾಗಿ ಎಲ್ಲರೊಡನೆ ಆ ಗೃಹಸ್ಥನ ಮನೆಗೆ ತೆರಳಿದರಂತೆ. ಆ ಏನು ರಾಘವೇಂದ್ರ ಸ್ವಾಮಿಗಳವರ ಚಾಪೆಯ ಮೇಲೆ ಮಲಗಿಸಿರುವ ಗುರು ವೆಂಕಟನ ಶರೀರವನ್ನು ಒಮ್ಮೆ ನಿರೀಕ್ಷಿಸಿ ಶ್ರೀಯವರು ಕಮಂಡಲ ಉದಕವನ್ನು ಅಭಿಮಂತ್ರಿಸಿ ಅವನ ಶರೀರಕ್ಕೆ ಪ್ರೋಕ್ಷಿಸಿ ತಮ್ಮ ಅಮೃತಹಸ್ತದಿಂದ ಶಿರಸ್ಸಿನಿಂದ ಅಮೃತ ಅವರ ಕೈನಲ್ಲಿ ಅರಿತಾ ಇರುತ್ತೆ ನೋಡಿ, ಶಿರಸ್ಸಿನಿಂದ ಹೃದಯದವರೆಗೂ 3 ಬಾರಿ ಸ್ಪರ್ಶಿಸಿ ಹೃದಯದ ಮೇಲೆ ಕರವಿರಿಸಿ ಮನದಲ್ಲಿ ಮಂತ್ರವನ್ನು ಪಠಿಸಲಾರಂಭಿಸಿದರಂತೆ. ಒಂದು ಕ್ಷಣವಾಗಿರಬಹುದು,
ನಿರ್ಜೀವದಿಂದ ನಿರ್ಜೀವವಾಗಿ ಬಿದ್ದಿದ್ದ ಗುರು ವೆಂಕಟನ ಶರೀರ ಮೆಲ್ಲನೆ ಚಲಿಸಲಾರಂಭಿಸಿತಂತೆ. ಉಸಿರು ಬಂದಂತೆ ಆಗಿ ಗುರು ವೆಂಕಟ ಮೆಲ್ಲನೆ ಕಣ್ಣು ತೆರೆದು ಮೇಲೆದ್ದು ಕುಳಿತಂತೆ. ಶ್ರೀಯವರನ್ನು ಕಂಡು ದಿಗ್ಗನ ಮೇಲೆದ್ದು ಕರ ಜೋಡಿಸಿ, ಆತನಿಗೆ ಏನು ಗೊತ್ತಿಲ್ಲ, ನೆನಪಿನ ಶಕ್ತಿನೇ ಇರಲಿಲ್ಲ ರಾತ್ರಿ ಏನಾಯಿತು ಅಂತ, ಆ ಬಾಗಿಲು ಬಡ್ದಿದ್ದು ಗೊತ್ತಿಲ್ಲ ಅವನಿಗೆ. ಮಹಾಸ್ವಾಮಿ, ತಾವು ಇಲ್ಲೇಕೆ ಬಂದಿರುವಿರಿ, ನನಗೇನಾಗಿತ್ತು ಎಂದು ಪ್ರಶ್ನಿಸಿದರಂತೆ. ಶೋಕ ತಪ್ತವಾಗಿದ್ದ ಮನೆ ಆನಂದೋತ್ಸಾಹಗಳ ಬೀಡಾಯಿತು. ಎಲ್ಲರೂ ತಮ್ಮ ಕಣ್ಣೆದುರಿಗೆ ಜರುಗಿದ ಈ ಪವಾಡವನ್ನು ಕಂಡು ಭಕ್ತಿ ಗೌರವಗಳಿಂದ ಶ್ರೀಯವರನ್ನು ಸ್ತುತಿಸಿದರಂತೆ. ಮಂಗಳಾದೇವಿ ಪರಮಾನಂದ ಪರಿತಳಾಗಿ ಗುರುಗಳ ಪಾದಗಳಿಗೆ ನಮಸ್ಕರಿಸಿ, ಸ್ವಾಮಿ ನೀವು ಮಹಾಮಹಿಮರು, ನಿಮ್ಮ ಆಶೀರ್ವಾದ ಒಲಿಸಿತು, ನನಗೆ ಮಂಗಳದಾನ ಮಾಡಿ ಕಾಪಾಡಿದಿರಿ ಎಂದು ತುಂಬ ಆನಂದ ಪರಿತಳಾದಳು. ಶ್ರೀ ಗುರುರಾಜರು ನಸುನಕ್ಕು, ಮಗಳೇ ಇವೆಲ್ಲ ಶ್ರೀ ಮೂಲರಾಮನ ಅನುಗ್ರಹವೆಂದು ತಿಳಿಯಮ್ಮ, ನೀವು ಪತಿಪತ್ನಿಯರು ಆನಂದದಿಂದ ಬಹುಕಾಲ ಪುತ್ರ ಪೌತ್ರರನ್ನು ಪಡೆದು ಬಾಳುವಿರಿ ಎಂದು ಆಶೀರ್ವದಿಸಿ ಮುಂದಿನ ಯಾತ್ರೆ ಕೈಗೊಂಡರಂತೆ. ಇದೆಲ್ಲವೇ ಗುರು ಸಾರ್ವಭೌಮರ ಅನುಗ್ರಹ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.